ನಮಸ್ಕಾರ. ನಾನು ಡಾಕ್ಟರ್ ಫರ್ಹಾನಾ ಬೇಗಂ, ಕೆಪಿಸಿಸಿ ಸ್ಟೇಟ್ ಸೆಕ್ರೆಟರಿ ಅಟ್ ಪ್ರೆಸೆಂಟ್ ಕಾಂಗ್ರೆಸ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ವೈದ್ಯಕೀಯ ವೃತ್ತಿಯಿಂದ ನಾನು ತುಮಕೂರು ಹಿಂದುಳಿದ ವಾರ್ಡ್ಗಳಲ್ಲಿ ಹೋಗ್ಬಿಟ್ಟು ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ಥರ ಪ್ರತಿಯೊಂದು ವಾರ್ಡ್ಗಳಲ್ಲಿ ಹೋಗ್ಬಿಟ್ಟು ಜನಸಾಮಾನ್ಯರಿಗೆ ಅವರ ಕೊರತೆಗಳನ್ನು ಈಡೇರಿಸೋದಕ್ಕೆ ನಾನು ಇಚ್ಛೆಪಟ್ಟು ನನ್ನ ಸ್ವಂತವಾಗಿ ನನ್ನ ಈ ಕೆಲಸವನ್ನು ಮಾಡೋಕ್ಕೆ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಈಗ ಏನಿದೆ ಅಂದರೆ ಶಾಲಾ ಮಕ್ಕಳಿಗೆಲ್ಲ ತುಂಬ ನ್ಯೂನತೆಗಳಿದ್ದಾವೆ, ಪೌಷ್ಟಿಕತೆಯ ಕೊರತೆಗಳಿದ್ದಾವೆ, ರಕ್ತಹೀನತೆ ಇದೆ, ಕಣ್ಣಿನ ಸಮಸ್ಯೆಗಳು ಇದೆ, ಹಲ್ಲು ಬಾಯಿ ಮತ್ತು ಕಿವಿಗಳ ಪರೀಕ್ಷೆಗಳನ್ನು ಇದೆಲ್ಲ ಮಾಡಬೇಕು ಅಂತ ನನಗೆ ಆಸೆ ಆಯಿತು. ಎಲ್ಲ ಮಕ್ಕಳಿಗೆ ನಾನು ಸ್ವಂತ ನನ್ನ ಕೈಯಿಂದ ಎಲ್ಲರಿಗೂ ತಪಾಸಣೆಯನ್ನು ಮಾಡಿದ್ದೀನಿ. ಅವ್ರಿಗೆ ಏನೇನು ಕೊರತೆ ಇದೆ ಅದನ್ನೆಲ್ಲ ನೋಡಿಬಿಟ್ಟು ನನಗೆ ಆದಷ್ಟು ನಾನು ಅವ್ರಿಗೆ ಸಹಾಯ ಮಾಡಿಬಿಟ್ಟು ಮೆಡಿಸಿನ್ಸ್ ಎಲ್ಲ ಕೊಟ್ಟಿದ್ದೀನಿ ಉಚಿತವಾಗಿ. ಪ್ರೋಟೀನ್ ಪೌಡರ್ಸ್ ಕೊಟ್ಟಿದ್ದೀವಿ. ಈಗೇನಿದೆ, ಎರಡು ಮೂಕ ಮಕ್ಕಳಿದ್ರು, ಅವರಿಗೆ ತಂದೆ ತಾಯಿಗಳು ಇದೇ ಸ್ಕೂಲಿಗೆ ಹಾಕಿದ್ದಾರೆ. ಓದೋದ್ರಲ್ಲಿ ಬರಲಿಲ್ಲ ಅಂದ್ರೆ ಅವರಿಗೆ ಓದೋದಕ್ಕೆ, ಬರೆಯೋದ್ರಲ್ಲಿ ಅವ್ರದ್ದು ತುಂಬಾ ಅಂದವಾದ ಅಕ್ಷರಗಳನ್ನು ನಾನು ಗುರುತಿಸಿದೆ ಮತ್ತು ಒಂದು ತಪ್ಪಿಲ್ಲದೆ ಅವರು ಬರೆದಿರೋದ್ರಿಂದ ನನಗೆ ಅವರಿಗೆ ಬಹುಮಾನಗಳನ್ನು ಹಂಚಬೇಕು ಅನ್ನಿಸ್ತು. ಅದೇ ಥರ ಎರಡು ಮಕ್ಕಳನ್ನು ಗುರುತಿಸಿಬಿಟ್ಟು ನಾನು ಎರಡು ಮಕ್ಕಳಿಗೆ ಬಹುಮಾನವನ್ನು ಕೊಟ್ಟಿದ್ದೀನಿ. ಇದೇ ಥರ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತ ಅದ್ರ ಬಗ್ಗೆನೂ ನಾನು ಹೇಳಿದ್ದೀನಿ. ಮತ್ತೆ ಇವಾಗ ನಾವೇನಿದೆ, ಇದೇ ತರದ ಜಾಗರೂಕತೆಯನ್ನು ನಾವು ಹುಟ್ಟಿಸ್ಬೇಕು ಮಕ್ಕಳಲ್ಲಿ. ಓದ್ಬೇಕು ಅನ್ನೋದನ್ನ ಅವ್ರಿಗೆ ಆಸೆ ಹುಟ್ಟಿಸ್ಬೇಕು. ಅವ್ರಿಗೆ ಏನಿದೆ, ನಮ್ಮಂತ ಡಾಕ್ಟರ್ಸ್ ಎಲ್ಲ ಬಂದು ಟೆಸ್ಟ್ ಮಾಡೋದ್ರೆ ಅವ್ರಿಗೆ ಏನಿದೆ, ನಾವು ಮುಂದೆ ಓದ್ಬೇಕು ಅನ್ನೋದೊಂದು ಆಸೆ ಆಗುತ್ತೆ. ಅದೇ ತರ ಹೆಣ್ಮಕ್ಳಲ್ಲಿ ಯಾವ್ಯಾವ್ದು ಕೊರತೆಗಳನ್ನು ನಾವು ನೋಡ್ಕೊಂಡು ಮುಂದೆ ತುಂಬಾ ತೊಂದರೆಗಳಾದಾಗ ಅದನ್ನ ಗುರುತಿಸ್ಕಿಂತ ಮುಂಚೆನೆ ನಾವೆಲ್ಲ ಗುರುತಿಸ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ಇವಾಗ ನಾವು ಅವರಿಗೆ ಶಿಕ್ಷಣವನ್ನು ಕೊಡಬೇಕು ಹೆಣ್ಣು ಮಕ್ಕಳಿಗೆ ಅವ್ರದ್ದು. ಅದನ್ನ ಎಲ್ಲ ನಾನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ನಾನು ಎಷ್ಟೇ ಪ್ರಯತ್ನ ಮಾಡಿದ್ರು ಇವಾಗ ಸಹಕಾರ ಬೇಕಾಗುತ್ತೆ ಎಲ್ಲಾರ್ದು. ಅದೇ ತರ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ನಾನು ಮಾತಾಡಿಬಿಟ್ಟು ಅವರಿಗೆ ನಾನು ಈ ತರ ಫ್ರೀ ಕ್ಯಾಂಪ್ ಮಾಡ್ಕೊಡ್ತೀನಿ ಮಕ್ಕಳಿಗೆಲ್ಲ ಅಂತ ಹೇಳಿಬಿಟ್ಟು ನನ್ನ ವತಿಯಿಂದ ಮಾಡ್ತಾ ಇದ್ದೀನಿ. ಸ್ವಲ್ಪ ನನಗೆ ಟೈಮ್ ಮಾಡಿಕೊಡಿ, ನೀವೆಲ್ಲ ವೇಳೆ ಮಾಡಿಕೊಡಿ ಅಂತೆಲ್ಲ ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡಿದಾಗ ಟೀಚರ್ಸ್ ಎಲ್ಲ ದಯವಿಟ್ಟು ಮಾಡಿಕೊಡಿ ಮೇಡಮ್, ಈ ತರ ಬಂದ್ಬಿಟ್ಟು ಯಾರು ಮಾಡಿಕೊಟ್ಟಿಲ್ಲ ನಮಗೆ, ಮತ್ತೆ ಈ ತರ ಫ್ರೀ ಆಗಿ ಮೆಡಿಸಿನ್ಸ್ ಯಾರು ಬಂದು ಮಕ್ಕಳಿಗೆ ಈ ತರ ನೋಡಿಲ್ಲ ಇನ್ನೂವರೆಗೂ. ಅದಕ್ಕೋಸ್ಕರ ಎಲ್ಲಾ ಕಡೆನೂ ಈ ತರ ಮಾಡ್ಬೇಕು ಅಂತ ನಾನು ಇಚ್ಛೆ ಪಟ್ಬಿಟ್ಟು ಮಾಡ್ತಾ ಇದ್ದೀನಿ. ನಾನು ಎಲ್ಲಾ ಶಿಕ್ಷಣ ವೃತ್ತಿಯಿಂದ ಯಾರ್ಯಾರು ನನಗೆ ಸಹಾಯ ಮಾಡಿದ್ದಾರೆ ಅವರಿಗೆಲ್ಲ ನಾನು ನನ್ನ ಅಭಿನಂದನೆ ಸಲ್ಲಿಸ್ತೀನಿ ಈ ಮೂವಿ ಮೂಲಕ. ಥ್ಯಾಂಕ್ ಯು.